subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಅಗಸೆ ಬೀಜ ಅಂದರೆ ಫ್ಲ್ಯಾಕ್ ಸೀಡ್ಸು, ಓಟ್ಸು, ಡ್ರೈ ಫ್ರೂಟ್ಸು, ಅಂದರೆ ಅದರ ಜೊತೆ ಮಕ್ಕಳನ್ನು ಬರುತ್ತೆ, ಆಲ್ಮಂಡ್ಸ್ ಬರುತ್ತೆ, ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇವಾಗ ನೋಡಿ, ಎಲ್ಲನೂ ಹುರಿದಿರೋದನ್ನು ತೋರಿಸ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ಒಂದು ಇದಕ್ಕೆ ಒಂದು ಪ್ಲೇಟಿಗೆ ಹಾಕಿ ಇಟ್ಟಿದ್ದೀನಿ. ಹಾಗೆ ಅದು ತಣ್ಣಗಾದಮೇಲೆ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ತಾ ಇದ್ದೀನಿ ಪೌಡ್ರ್ ಮಾಡಲಿಕ್ಕೆ. ಈಗ ನೋಡಿ, ಇದರಲ್ಲಿ ನಾವು ಯೂಸ್ ಮಾಡಿರುವಂಥ ಫ್ಲ್ಯಾಕ್ ಸೀಡ್ಸು ಎಷ್ಟು ಒಳ್ಳೆಯದು ಅಂದರೆ ಹೆಲ್ತಿಗೆ, ಇದು ಲೋ ಇನ್ ಕೊಲೆಸ್ಟ್ರಾಲು, ಹೈ ಇನ್ ಒಮೆಗಾ 3 ಫ್ಯಾಟ್ ಆ್ಯಸಿಡು, ಮತ್ತು ಇದರಲ್ಲಿ ಫೈಬರ್ ತುಂಬ ಇದೆ. ಮತ್ತು ತುಂಬಾ ಒಳ್ಳೆ ಒಳ್ಳೆ ಇದು ಏನದು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಲಾಡು ಮಾಡಿ ತೋರಿಸಿದ್ದೀನಿ. ಈಗ ನೋಡಿ, ಫ್ಲ್ಯಾಕ್ ಸೀಡ್ಸ್ 1 ಕಪ್ಪು, ಹಾಗೆ ಅನ್ಪಾಲಿಶ್ಡ್ ಎಳ್ಳು, ಏಲಕ್ಕಿ ಪುಡಿ, ಆಲ್ಮಂಡ್ಸ್ ಅಂದರೆ ಬಾದಾಮಿ, ಮತ್ತು ಮಕ್ಕಾನ. ಮಕ್ಕಾನ ಅಂದರೆ ಲೋಟಸ್ ಸೀಡ್ಸ್ ಅಂತ ಹೇಳ್ತಾರೆ, ಇದು ಬೋನ್ಸಿಗೆಲ್ಲ ತುಂಬ ಒಳ್ಳೆಯದು. ಹಾಗೆ ಕಸ್ಕಸೆ, ಸೀಡ್ಲೆಸ್ ಡೇಟ್ಸ್ ಮತ್ತು ಓಟ್ಸ್ ಇಷ್ಟೆಲ್ಲ ಹಾಕಿದ್ದೀನಿ. ಇದರಲ್ಲಿ ತುಪ್ಪ ಇಲ್ಲ, ಬೆಲ್ಲ ಇಲ್ಲ, ಸಕ್ಕರೆ ಇಲ್ಲ, ಏನೂ ಇಲ್ಲದೆ. ಬೈಂಡಿಂಗ್ ಯಾವುದರಿಂದ ಅಂದರೆ ಕರ್ಜೋದಿಂದ. ಈಗ ನೋಡಿ, ಫ್ಲ್ಯಾಕ್ ಸೀಡ್ಸ್ ಹಾಕ್ತಾಯಿದ್ದೀನಿ. ಫ್ಲ್ಯಾಕ್ ಸೀಡ್ಸು ನಿಮ್ಗೆ ಗೊತ್ತಿರೋ ಹಾಗೆ ತುಂಬ ಒಳ್ಳೆಯದು, ಲೋ ಇನ್ ಕೊಲೆಸ್ಟ್ರಾಲು. ಇದು ಬಿ ಪಿನ ಕೂಡ ನಮಗೆ ಮ್ಯಾನೇಜ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಇದು ಹಾರ್ಟ್ ಫ್ರೆಂಡ್ಲಿ ಕೂಡ. ಈಗ ನೋಡಿ, ಅದನ್ನು ಮೀಡಿಯಂ ಫ್ಲೇಮಲ್ಲಿ, ಲೋ ಮೀಡಿಯಂ ಫ್ಲೇಮನ್ನು ಯಾವಾಗಲೂ ಕೈ ಆಡಿಸ್ತಾ ಇದ್ಬಿಟ್ಟು ಪಫ್ ಅಪ್ ಆಗಬೇಕದು. ಮತ್ತು ನೋಡಿ, ಕಲರ್ ಚೇಂಜ್ ಆಗಿದೆ, ಅದು ಇದು ಅರಳಿ ಬರುತ್ತೆ. ಅದು ಚೆನ್ನಾಗಿ ಕ್ರ್ಯಾಕಲ್ ಆಗೋ ತನಕ ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ. ನೋಡಿ, ಅಗಲವಾದ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋದ್ರಿಂದ ಒಂದ್ರ ಮೇಲೆ ಒಂದು ಹಾಕಿದ್ರೆ ಕೂಡ ಒಂದು 15 ನಿಮಿಷದಲ್ಲಿ ಚೆನ್ನಾಗಿ ಬೇಗ ತಣ್ಣಗಾಗಿ ಬರುತ್ತೆ ಅಲ್ವಾ. ಈಗ ಹಾಗೆ ಅನ್ಪಾಲಿಶ್ಡ್ ಎಳ್ಳಿದೆಯಲ್ಲ, ಅದನ್ನು 1/2 ಕಪ್ ಹಾಕ್ಕೊಳ್ಳಿ. ಅದು ಅಷ್ಟೇ, ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು, ಯಾಕಂದರೆ ಕಾದಿದೆ ಅಲ್ವಾ, ಒಂಚೂರು ನೀರು ಅದಕ್ಕೆ ಸ್ಪ್ರಿಂಕಲ್ ಮಾಡಿ ಅವಾಗೆಲ್ಲ ಚೆನ್ನಾಗಿ ಬೇಗ ಚೆನ್ನಾಗಿ ಬೇಗ ಮಾತ್ರ ಅಲ್ಲ, ಚೆನ್ನಾಗಿ ಚಟಪಟ ಅಂತ ಕ್ರ್ಯಾಕಲ್ ಆಗಿಬಿಟ್ಟು ಅರಳಿ ಕೂಡ ಬರುತ್ತೆ, ಪರಿಮಳಯುಕ್ತ ಆಗುತ್ತೆ. ನೋಡಿ, ಇವಾಗ ನೋಡಿ, ಫ್ರೀ ಫ್ಲೋ ಆಯಿತು, ಎಷ್ಟು ಚೆನ್ನಾಗಿ ಅರಳಿಬಿಡ್ತು ಹೌದಾ. ಈಗ ಅರಳಿದ ಮೇಲೆ ನಾವು ಅದನ್ನು ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರ ಅಲ್ವಾ, ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಹೀಗೆ ಈಗ ಅದಕ್ಕೆ 1/4 ಕಪ್ಪು ನಾನು ರೋಲ್ಡ್ ಓಟ್ಸ್ ತೊಗೊಂಡಿದ್ದೀನಿ. ನೀವು ನಾರ್ಮಲ್ ಓಟ್ಸ್ ಕೂಡ ತೊಗೊಳ್ಬೋದು, ಇಲ್ಲಿ ಸಿಗೋದು. ಓಟ್ಸ್ ನಿಮಗೆ ಗೊತ್ತಲ್ಲ ಎಷ್ಟು ಒಳ್ಳೆಯದು ಅಂತ ಹೆಲ್ತಿಗೆ. ಇದು ನಮಗೆ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ, ಮತ್ತು ಎಲ್ ಡಿ ಎಲ್ ಕಮ್ಮಿ ಮಾಡುತ್ತೆ, ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲು. ಇದನ್ನು ಇವಾಗ ಕ್ರಿಸ್ಪಿ ಆಗೋ ತನಕ ರೋಸ್ಟ್ ಮಾಡಬೇಕು. ನಾನು ಇವಾಗ ತೋರಿಸ್ತೀನಿ ನೋಡಿ, ನಿಮಗೆ ಕ್ರಿಸ್ಪಿ ಆಗಿರೋದು ಚೆನ್ನಾಗಿ ಕ್ರಿಸ್ಪಿ ಆಗಿ ಬಂತು. ಅದು ಅಷ್ಟೇ, ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಅದಕ್ಕೆ 1 ಟೇಬಲ್ಸ್ಪೂನು ಗಸಗಸೆ ಹಾಕ್ಕೊಳ್ಳಿ. ಗಸಗಸೆ ಏನಪ್ಪ ಅಂತಂದರೆ, ಇದು ಏನದು ಅನಿಮಿಕ್ ಆಗದೇ ಇರೋ ಹಾಗೆ ನೋಡುತ್ತೆ, ತುಂಬ ಒಳ್ಳೆಯದು ಹೆಲ್ತ್ಗೆ. ಸ್ವಲ್ಪ ನಿದ್ದೆ ಬರುತ್ತೆ, ಇದು ಆಫ್ಟರ್ ಆಲ್ 1 ಟೇಬಲ್ಸ್ಪೂನ್ ಹಾಕಿದ್ರಿಂದ ಇದು ಓವರಾಲ್ ಇದು ಮೇಂಟೈನ್ ಮಾಡಿಬಿಡುತ್ತೆ ಅಷ್ಟೇ. ಇವಾಗ ಅದನ್ನು ಪರಿಮಳಯುಕ್ತ ಆಗೋ ತನಕ, ಪರಿಮಳ ಬರೋ ತನಕ, ಒಂಚೂರು ಕಲರ್ ಹೌದಾ ಅಲ್ವಾ ಅಂತ ಚೇಂಜ್ ಆಗುತ್ತೆ. ಈಗ ಅದಾಯಿತು, ಈಗ ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆಯ್ತಲ್ಲ, ಇದು ಒಂದು ಒಳ್ಳೆಯ ಐಟಮು, ಒಳ್ಳೆಯ ಇಂಗ್ರೀಡಿಯೆಂಟು. ಹಾಗೆ ನೋಡಿ, ಈಗ ಅದೇ ಪ್ಯಾನಿಗೆ ಮಕ್ಕಾನ, ಮಕ್ಕಾನ ಅಂದ್ರೆ ಲೋಟಸ್ ಸೀಡ್ಸ್ ಅಂತ ಹೇಳ್ತಾರೆ. ಇದು ಲೋಟಸ್ ಸೀಡ್ಸ್ ಏನಪ್ಪ ಅಂತಂದರೆ, ನಿಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಇದು ಇದರಲ್ಲಿರೋದು ಗುಡ್ ಕಾರ್ಬೋಹೈಡ್ರೇಟ್ಸು, ಇದು ಲೋ ಇನ್ ಕೊಲೆಸ್ಟ್ರಾಲು, ಮತ್ತು ಗುಡ್ ಫ್ಯಾಟ್ ಇದರಲ್ಲಿರೋದು, ಮತ್ತು ಇದು ನಿಮಗೆ ಗ್ಲುಟನ್ ಫ್ರೀ. ನೋಡಿ, ಇವಾಗ ಇದು ಕ್ರಿಸ್ಪಿಯಾಗಿ ಹಿಂಗೆ ಪುಡಿ ಆಗಿ ಬರಬೇಕು. ಹೀಗೆ ಮುಟ್ಟಿದರೆ ಅಷ್ಟೋ ತನಕ 6 to 7 ಮಿನಿಟ್ಸ್ ತನಕ ಇದನ್ನು ರೋಸ್ಟ್ ಮಾಡಬೇಕಾಗುತ್ತೆ. ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಎಳ್ಳಿದೆಯಲ್ಲ, ಬಿಳಿ ಎಳ್ಳು ನಾವು ಹೋದಿರೋದು, ಅದು ಥೈರಾಯ್ಡಿಗೆ ತುಂಬ ಒಳ್ಳೆಯದು, ಇಟ್ಸ್ ಥೈರಾಯ್ಡ್ ಫ್ರೆಂಡ್ಲಿ. ಇವಾಗ ಅದೇ ಇದಕ್ಕೆ ಆಲ್ಮಂಡ್ಸ್ ಹಾಕ್ಕೊಳ್ಳಿ. ಆಲ್ಮಂಡ್ಸ್ ಗೊತ್ತಲ್ಲ ನಿಮಗೆ ಎಷ್ಟು ಒಳ್ಳೆಯದು ಅಂತಂದ್ಬಿಟ್ಟು, ಇದು ಇಟ್ ಹೆಲ್ಪ್ಸ್ ಇನ್ ಲೋವರಿಂಗ್ ದಿ ಇದು ಬ್ಯಾಡ್ ಕೊಲೆಸ್ಟ್ರಾಲು, ಮತ್ತು ಗುಡ್ ಫಾರ್ ಬೋನ್ ಬಿಲ್ಡಿಂಗು. ಹಾಗೆ ಇದು ನಮಗೆ ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ಬಾದಾಮಿ ಅಲ್ವಾ, ಇದು ಇವಾಗ ಪಫ್ ಅಪ್ ಆಗಬೇಕು ಚೆನ್ನಾಗಿ, ಇದು ರೋಸ್ಟ್ ಮಾಡಿದಾಗೆ ಪಫ್ ಅಪ್ ಆಗಿ ಬರುತ್ತೆ. ನೋಡಿ, ಆಯ್ತು. ಈಗ ಅದನ್ನು ಕೂಡ ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದು ಅಷ್ಟೇ, 5 to 6 ಮಿನಿಟ್ಸ್ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹುರಿಬೇಕು. ಈಗ ನೋಡಿ, ಅದನ್ನು ತಣ್ಣಗಾದಮೇಲೆ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಬಟ್ ಯಾವತ್ತು ಬ್ಲೆಂಡರ್ ಬೌಲ್ಗೆ 2 ಬ್ಯಾಚಲ್ಲಿ ಹಾಕ್ಕೊಂಡು ನೀವು ಪೌಡ್ರ್ ಮಾಡಬೇಕಾಗತ್ತೆ, ಯಾಕಂದರೆ ಒಂದೇ ಸತಿ ಪೌಡ್ರ್ ಮಾಡೋಕ್ಕಾಗೋದಿಲ್ಲ. ನೋಡಿ, ಇವಾಗ ಒಂದು ಸತಿ ಹಾಕಿದ್ಮೇಲೆ ಮತ್ತು ಇನ್ನೊಂದು ಸತಿ ಹಾಕ್ತಾಯಿದ್ದೀನಿ, 2 ಬ್ಯಾಚಲ್ಲಿ ಹಾಕ್ಬೇಕು ಅದನ್ನು. ಅದನ್ನು 2 ಬ್ಯಾಚಲ್ಲಿ ಪೌಡ್ರ್ ಮಾಡಿಕೊಂಡು 1 ಬ್ಯಾಚ್ಗೆ 1/2 ಖರ್ಜೂರ ಅಂದರೆ ಡೇಟ್ಸ್ ಹಾಕ್ಕೊಂಡು, ಅದ್ರ ನಂತರ ಈ ಇನ್ನೊಂದು ಉಳಿದಿದ್ದ ಬ್ಯಾಚ್ಗೆ ಡೇಟ್ಸ್ ಹಾಕ್ಕೊಂಡು ಪೌಡ್ರ್ ಮಾಡಿ ಅದರಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, 1 ಬ್ಯಾಚ್ಗೆ ಹಾಕಿದ್ದು ತೋರಿಸ್ತಾ ಇದ್ದೀನಿ, ಇನ್ನೊಂದು ಬ್ಯಾಚಿಗೆ ಆಲ್ರೆಡಿ ಹಾಕಿ ಅದನ್ನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕಿಟ್ಟಿದ್ದೀನಿ. ನೋಡಿ, ಮಿಕ್ಸಿಂಗ್ ಬೌಲಲ್ಲಿ ಹಾಕಿಟ್ಟಿದ್ದೀನಿ 1/2 ಮಾಡಿದ್ದನ್ನು. ಇವಾಗ ಇನ್ನೊಂದು ಉಳಿದಿದ್ದ 1/2 ಇವಾಗ ನಿಮ್ಗೆ ತೋರಿಸಿದ್ನಲ್ಲ, ಅದನ್ನು ಇವಾಗ ಅದೇ ಬೌಲ್ಗೆ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಇದಕ್ಕೆ ಇನ್ನೊಂದು 2 ಇಂಗ್ರೀಡಿಯೆಂಟ್ಸ್ ಹಾಕೋದು ಬಾಕಿ ಇದೆ. 2 ಟೇಬಲ್ ಸ್ಪೂನು ಪಂಪ್ಕಿನ್ ಸೀಡ್ಸ್, ಈ ಪಂಪ್ಕಿನ್ ಸೀಡ್ಸ್ ಇದೆಯಲ್ಲ, ಇದು ವೆರಿ ರಿಚ್ ಇನ್ ಜಿಂಕ್.
ಅದರಿಂದ ಇದು ವೆರಿ ಗುಡ್ ಫಾರ್ ಥೈರಾಯ್ಡ್ ಪೇಷೆಂಟ್ಸು. ಹಾಗೆ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ 1 ಟೀಸ್ಪೂನು. ಇದನ್ನು ಸ್ಪೂನಿಂದನೇ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಇಂಗ್ರೀಡಿಯೆಂಟ್ಸ್ನ. ನಾವಿವಾಗ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಬೈಂಡಿಂಗ್ ಸಿಗುತ್ತೆ ಅದಕ್ಕೆ. ಇದು ಸ್ಪೂನಿಂದ ಮಿಕ್ಸ್ ಮಾಡಿದ್ಮೇಲೆ ನಾವು ಕೈಯಿಂದ ಮಿಕ್ಸ್ ಮಾಡಿದ್ರೆ ಮಾತ್ರ ಅದಕ್ಕೊಂದು ನಮಗೆ ಲಡ್ಡು ಕಟ್ಟಲಿಕ್ಕೆ ಬೈಂಡಿಂಗ್ ಬರುತ್ತೆ. ನೋಡಿ, ಇವಾಗ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಯಾಕಂದರೆ ತುಪ್ಪ ಇಲ್ಲ, ಆಮೇಲೆ ಸಕ್ಕರೆ ಇಲ್ಲ, ಬೆಲ್ಲ ಇಲ್ಲ, ಏನೂ ಇಲ್ಲ. ಇಷ್ಟು ಒಳ್ಳೆ, ಎಷ್ಟು ಚೆನ್ನಾಗಾಗತ್ತಂದರೆ ಲಡ್ಡು, ನೀವು ಒಂದು ದಿವಸಕ್ಕೆ ಒಂದು ಲಡ್ಡು ತಿಂದರೆ ಇಟ್ಸ್ ವೆರಿ ಗುಡ್ ಫಾರ್ ಗ್ಲೋಯಿಂಗ್ ಸ್ಕಿನ್, ಗ್ರೋಯಿಂಗ್ ಹೇರ್, ಮತ್ತು ಬಿಲ್ಡಿಂಗ್ ಬೋನ್ಸ್ ಹೀಗೆ. ನೋಡಿ, ಇವಾಗ ಕಟ್ತಾ ಇದ್ದೀನಿ. ಎಷ್ಟು ಚೆನ್ನಾಗಾಗತ್ತೆ ಅಂತಂದರೆ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ. ನೀವು ಇದನ್ನು ಒಂದು 15 ಡೇಸ್ ತನಕ ಹೊರಗಿಡ್ಬೋದು, ಏನೂ ಆಗಲ್ಲ. ಇವಾಗ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈ ಅಳತೆಯಲ್ಲಿ ನಿಮಗೆ 20-25 ಲಾಡು ಆಗುತ್ತೆ. ಒಳ್ಳೆ ರೆಡಿ ಆಯಿತು ನೋಡಿ. ಈಗ ನಿಮಗೆ ಒಂದು ದಿವ್ಸಕ್ಕೆ ಒಂದೇ ಒಂದು ತಿಂದರೆ ಸಾಕು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ಇನ್ನೂ ಕೆಲವು ಲಡ್ಡು ಲಿಂಕ್ಸ್ ಹಾಕಿರ್ತೀನಿ, ದಯಮಾಡಿ ಚೆಕ್ ಮಾಡಿ, ನನ್ನ ಚಾನಲ್ಗೆ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಎಲ್ಲರಿಗೆ ನಮಸ್ಕಾರ.